ಪ್ರಧಾನಿ ಪ್ರಮಾಣ ವಚನ ವೇಳೆ ಬಿಜೆಪಿ ಕಚೇರಿಗೆ ಬೆಂಕಿ. 4 ಅಂತಸ್ತಿನ ಕಚೇರಿಯ ಮೇಲ್ಛಾವಣಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ವೇಳೆ ಕಿಡಿ ತಗುಲಿ ಅವಘಡ. ಇತ್ತ ಕಡೆ ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ರು. ಅವರು ಆ ರೀತಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿರುವಂತಹ ಬಿಜೆಪಿ ಕಚೇರಿಯ ಮುಂದೆ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಜೊತೆಗೆ ಅವರು ಸಿಡಿಸಿದ ಪಟಾಕಿಯ ಕಿಡಿ ಕೂಡ ಮುಗಿಲು ಮುಟ್ಟಿತು. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಅವರು ಸಿಡಿಸಿದ ಪಟಾಕಿಯ ಕಿಡಿ 4ನೇ ಅಂತಸ್ತಿನ ಮೇಲ್ಛಾವಣಿಗೆ ತಗುಲಿ ಬೆಂಕಿ ಹತ್ಕೊಂಡಿದೆ. ಹೌದು, ಇತ್ತ ಕಡೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಮತ್ತೊಂದು ಕಡೆ ಇಂದೋರ್ನಲ್ಲಿರುವಂತಹ ಬಿಜೆಪಿ ಕಚೇರಿಯ ಮೇಲ್ಛಾವಣಿಗೆ ಬೆಂಕಿ ಕಾಣಿಸ್ಕೊಂಡಿದೆ. ಅದು ಕೂಡ ಪಟಾಕಿಯ ಕಿಡಿ ತಗುಲಿ ಅನ್ನುವಂಥದ್ದು. ಈ ಪಟಾಕಿ ತಗುಲೋದಿಕ್ಕೆ ಏನ್ ಕಾರಣ, ಕಿಡಿ ತಗುಲೋದಿಕ್ಕೆ ಏನ್ ಕಾರಣ ಅಂದ್ರೆ, ಆ ಪ್ಲೈವುಡ್ ಇಂದ ಮಾಡಲಾಗಿತ್ತು ಆ ಮೇಲ್ಛಾವಣಿ ಅನ್ನುವಂಥದ್ದು. ಭಾನುವಾರ ರಾತ್ರಿ ಮಧ್ಯಪ್ರದೇಶದ ಇಂದೋರ್ನಲ್ಲಿರುವಂತಹ 4 ಅಂತಸ್ತಿನ ಬಿಜೆಪಿ ಕಚೇರಿಯ ಮೇಲ್ಛಾವಣಿಗೆ ಬೆಂಕಿ ಆವರಿಸಿದ್ದು ಪಕ್ಷದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರದ ವೇಳೆ ಪಟಾಕಿ ಸಿಡಿಸಿದ್ರು. ಕಟ್ಟಡದ ಮೇಲ್ಛಾವಣಿಯಲ್ಲಿದ್ದಂತಹ ಪ್ಲೈವುಡ್, ಹಳೆಯ ಸೋಫಾ ಜೊತೆಗೆ ತ್ಯಾಜ್ಯ ವಸ್ತುಗಳು ಮತ್ತು ಇತರ ಪೀಠೋಪಕರಣಗಳಿಗೆ ಬೆಂಕಿ ತಗಲಿದ್ದು ಸಾಕಷ್ಟು ಬೆಂಕಿ ಕಾಣಿಸ್ಕೊಂಡಿತ್ತು. ಅದು ಅವಘಡನೆ ಸೃಷ್ಟಿಯಾಯಿತು. ತಕ್ಷಣವೇ ಅಲ್ಲಿಗೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಸ್ಪಷ್ಟನೆ ಕೊಡಲಾಗಿದೆ. ಬಿಜೆಪಿ ಕಚೇರಿಯ ಕೆಳಗೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು. ರಾಕೆಟ್ ಅಥವಾ ಪಟಾಕಿಗಳಿಂದ ಕಚೇರಿಯ ಮೇಲಿನ ಮಹಡಿ ಅಂದ್ರೆ 4ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಈ ಬಗ್ಗೆ ಇಂದೋರ್ನ ಎಸಿಪಿ ತುಷಾರ್ ಸಿಂಗ್ ರವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಸ್ಥಳದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದವರನ್ನ ಕರೆಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲಾಯಿತು ಮತ್ತು ಹೆಚ್ಚಿನ ಹಾನಿ ಆಗಿಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.